ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ನವೆಂಬರ್ 22, 23 ಮತ್ತು 24 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಬಹು ವಿವಾದಿತ ಪದ್ಮಾವತಿ ಹಿಂದಿ ಚಲನಚಿತ್ರದ ನಿರ್ದೇಶಕರು ಯಾರು? ಉತ್ತರ: ಸಂಜಯ್ ಲೀಲಾ ಬನ್ಸಾಲಿ. ಈ ಚಿತ್ರದಲ್ಲಿ ಪದ್ಮಾವತಿಯಾಗಿ ದೀಪಿಕಾ ಪಡುಕೋಣೆ, ಮಹಾರಾವಲ್ ರತನ್ ಸಿಂಗ್ ಆಗಿ ಶಾಹಿದ್ ಕಪೂರ್ ಮತ್ತು ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯಾಗಿ ರಣವೀರ್ ಸಿಂಗ್ ಅವರು ಪಾತ್ರ ನಿರ್ವಹಿಸಿದ್ದಾರೆ. ಕುಪ್ಪಳ್ಳಿ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ನೀಡುವ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಮಹಾಜನರಾದವರು ಯಾರು? ಉತ್ತರ: ಅಸ್ಸಾಮಿ ಹಿರಿಯ ಸಾಹಿತಿಗಳಾದ ಹೋಮೆನ್ ಬೊರ್ಗೊಹೈನ್ ಮತ್ತು ನೀಲ್ ಮಣಿಕೆ ಫೋಕನ್. ಸೌರಮಂಡಲದಾಚೆಯ ಮೊದಲ ಕ್ಷುದ್ರ ಗ್ರಹದ ಹೆಸರೇನು? ಉತ್ತರ: ಔಮುವಾಮುವ. ಇದರ ಉದ್ದ ಸರಿಸುಮಾರು 400 ಮೀಟರ್ನಷ್ಟಿದೆ. ಈ ಆಕಾಶಕಾಯವನ್ನು ಪ್ಯಾನ್ಸ್ಟಾರ್ಸ್ 1 ಟೆಲಿಸ್ಕೋಪ್ ಗುರುತಿಸಿತ್ತು. ಶತಕಗಳ ಶತಕ ದಾಖಲಿಸಿದ ವಿಶ್ವದ ಏಕೈಕ ಆಟಗಾರ ಯಾರು? ಉತ್ತರ: ಸಚಿನ್ ತೆಂಡೂಲ್ಕರ್. ಇತ್ತೀಚೆಗೆ ವಿರಾಟ್ ಕೊಹ್ಲಿರವರು ಶತಕಗಳ ಅರ್ಧಶತಕವನ್ನು ಪೂರೈಸಿದ್ದಾರೆ. ವಿಶ್ವದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿ ಯಾವುದು? ಉತ್ತರ: ಬ್ರಹ್ಮೋಸ್. ಬ್ರಹ್ಮೋಸ್ ಕ್ಷಿಪಣಿಯನ್ನು ಇದುವರೆಗೂ ಯುದ್ಧ ನೌಕೆ, ಜಲಂತರ್ಗಾಮಿ ಮತ್ತು ನೆಲದಿಂದ ಉಡಾವಣೆ ಮಾಡಬಹುದಿತ್ತು. ಇನ್ನು ಮುಂದೆ ಸುಖೋಲ್ ಯುದ್ಧ ವಿಮಾನದ ಮೂಲಕವೂ ಉಡಾವಣೆ ಮಾಡಬಹುದು. ಆಳ್ವಾಸ್ ಚಿತ್ರಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ: ಉಡುಪಿಯ ರಮೇಶ್ ರಾವ್ ಮತ್ತು ಆಳ್ವಾಸ್ ವ್ಯಂಗ್ಯ ಚಿತ್ರಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಪ್ರಕಾಶ್ ಶೆಟ್ಟಿ ಹಾಗೂ ಆಳ್ವಾಸ್ ಛಾಯಾಚಿತ್ರ ಸಿರಿ ಪ್ರಶಸ್ತಿಗೆ ಆಯ್ಕೆಯಾದವರು ಡಾಕ್ಟರ್ ಓಪಿ ಶರ್ಮಾ. ಶ್ರೀಲಂಕಾದ ಪ್ರಧಾನಮಂತ್ರಿ ಯಾರು? ಉತ್ತರ: ರಾನಿಲ್ ವಿಕ್ರಮ್ ಸಿಂಘೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ, ರಾಷ್ಟ್ರಪತಿ ಮೈತ್ರಿಪಾಲ ಸಿರಿಸೇನಾ ಮತ್ತು ಕರೆನ್ಸಿ ಶ್ರೀಲಂಕನ್ ರುಪೀಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಗರಿಕರ ಸೇವೆಗಾಗಿ ಬಿಡುಗಡೆಗೊಳಿಸಿರುವ ಉಮಂಗ್ ಅಪ್ಲಿಕೇಶನ್ನಲ್ಲಿ ವಿವಿಧ 33 ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಶಾಖೆಗಳಿಂದ ಒಟ್ಟು 162 ಸೇವೆಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಉಮಂಗ್ನ ವಿಸ್ತೃತ ರೂಪ ಏನು? ಉಮಂಗ್ ಎಂದರೆ ಯುನಿಫೈಡ್ ಮೊಬೈಲ್ ಆ್ಯಪ್ ಫಾರ್ ನ್ಯೂ ಏಜ್ ಅಂತ. ಜಿಂಬಾಬ್ವೆದ ನೂತನ ರಾಷ್ಟ್ರಪತಿ ಅಥವಾ ಅಧ್ಯಕ್ಷ ಯಾರು? ಉತ್ತರ: ಎಮರ್ಸನ್ ಮೆನೆಂಗ್ವಾಗ್ವಾ. ಇದರ ಮಾಜಿ ಅಧ್ಯಕ್ಷರು ಮುಗಾಬೆರವರು. ರಾಜಧಾನಿ ಮುರಾರೆ ಹಾಗೂ ಕರೆನ್ಸಿ ಡಾಲರ್. ಮೈಸೂರಿನಲ್ಲಿ ನಡೆಯಲಿರುವ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಉತ್ತರ: ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ರವರು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.